ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕೊನೆಗೊಳಿಸಲಿದೆ ಜುಲೈ ಚಂದ್ರಗ್ರಹಣ ನಿಜಾನ ಈ ಸಲ ರಾಜಕೀಯ ಅಸ್ಥಿರತೆ ಹಾಗೆ ಗಟ್ಟಿತನದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ ಇದು ಎಲ್ಲೆಲ್ಲಿ ಚಂದ್ರಗ್ರಹಣ ಪ್ರಭಾವ ಇರುತ್ತೋ ಅಲ್ಲೆಲ್ಲಾ ಕಾಣಬಹುದು ಉದಾಹರಣೆ ಎಲ್ಲೆಲ್ಲಿ ಸರ್ಕಾರಗಳು ಅಥವಾ ರಾಜಕೀಯ ಸ್ಥಿತಿ ಗಟ್ಟಿ ಇರುತ್ತೋ ಅಲ್ಲೆಲ್ಲಾ ಪರಿಸ್ಥಿತಿ ಇನ್ನಷ್ಟು ಗಟ್ಟಿಯಾಗತ್ತೆ ಅದೇ ರೀತಿ ಎಲ್ಲೆಲ್ಲಿ ರಾಜಕೀಯ ಸ್ಥಿತಿ ಡೋಲಾಯಮಾನ ಅಥವಾ ಹಾಗೂ ಹೀಗೂ ಬೀಳುವಂತೆ ಒದ್ದಾಡ್ತಿರುತ್ತೋ ಅಲ್ಲಿ ಸರ್ಕಾರ ಬೆದ್ ಹೋಗೋ ಸಾಧ್ಯತೆ ಅಥವಾ ಅಪಾಯ ಎದುರಾಗತ್ತೆ ಮಕರ ರಾಶಿಯಲ್ಲಿ ಸಂಭವಿಸುವ ಚಂದ್ರಗ್ರಹಣ ಒಟ್ಟಾರೆ ಚಂದ್ರಗ್ರಹಣನೇ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತದ್ದು ಯಾರು ತಮ್ಮ ವೃತ್ತಿಯಲ್ಲಿ ಹೆಚ್ಚು ತೊಡಕೊಂಡಿರ್ತಾರೋ ಅವರು ಇನ್ನಷ್ಟು ಮತ್ತಷ್ಟು ಉದ್ವಿಗ್ನತೆಯಿಂದ ಅದರಲ್ಲಿ ಪಾಲ್ಗೊಳ್ತಾರೆ ಇನ್ನು ಯಾರಿಗೆ ಜನ್ಮ ಜಾತಕದಲ್ಲಿ ಗುರುವಿನ ದೃಷ್ಟಿಯು ಬಹಳ ಚೆನ್ನಾಗಿರುತ್ತೋ ಅಂತ ಅವರು ಸಂಶೋಧನೆಯಂತದ್ರಲ್ಲಿ ಪಾಲ್ಗೊಂಡು ಅದ್ಭುತವಾದದನ್ನ ಸಾಧಿಸ್ತಾರೆ ಈ ಸಲ ಚಂದ್ರಗ್ರಹಣ ನೂರ ಏಳು ನಿಮಿಷಗಳಷ್ಟು ಸುದೀರ್ಘ ಕಾಲದವರೆಗೆ ಸಂಭವಿಸುವಂತದ್ದು ಇದು ನಿಮ್ಗೆ ಗಮನ ಇರಲಿ ಭಾರತದಲ್ಲಿ ಈ ಗ್ರಹಣದ ದರ್ಶನವಾಗತ್ತೆ ಇದು ಬೀರುವ ಪರಿಣಾಮದ ಬಗ್ಗೆ ಸ್ಪಷ್ಟತೆ ಇಟ್ಕೊಳ್ಳೋದು ಉತ್ತಮ ಚಂದ್ರ ಅಂದ್ರೆ ಮನಸ್ಸಿನ ಕಾರಕ ಭಾವನೆಗಳಿಗೆ ಪೂರಕ ಸಕಲ ಜೀವರಾಶಿಗಳ ಮೇಲೆ ಚಂದ್ರನ ಪ್ರಭಾವ ಇದೆ ಸಮುದ್ರದ ಅಲೆಗಳ ಏರಿಳಿತ ಪರಿಸರದ ಮೇಲಿನ ಪ್ರಭಾವ ಇವೆಲ್ಲವನ್ನ ನಿರೀಕ್ಷಿಸಬಹುದು ಇನ್ನು ರಾಜ್ಯ ಸರ್ಕಾರದ ಸದ್ಯದ ಸ್ಥಿತಿಯ ಬಗ್ಗೆ ಹೇಳಬೇಕು ಅಂದ್ರೆ ಚಂದ್ರಗ್ರಹಣವು ಅಪಾಯದ ಮುನ್ಸೂಚನೆಯಂತೆ ಕಾಣಿಸ್ತಿದೆ ಭಿನ್ನಾಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಭುಗೆಲತ್ತೆ ಸರ್ಕಾರದ ಮುಖ್ಯ ವ್ಯಕ್ತಿಯೊಬ್ಬರ ಆರೋಗ್ಯದ ಮೇಲೂ ದೊಡ್ಡ ಮಟ್ಟದ ಪರಿಣಾಮ ಬೀರೋ ಸಾಧ್ಯತೆ ಇದೆ ಇನ್ನು ಸರ್ಕಾರಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಎದುರಾಗತ್ತೆ ಮನಸ್ಸಿನ ಕಹಿ ನಿವಾರಿಸಿಕೊಳ್ಳಿಲ್ಲ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯ